ಕೊಲ್ಕೊಂಡತ್ತೆ ಕೊಲ್ಕೊಂಡು ಕೊಲ್ಕೊಂಡು ಅಡಿ ಕೊಲ್ಪು ಜಾಸ್ತಿ ಓಟು ಬರ ನೀಂಚಲ ಏನ್ ಪಾತ ನೀಂಚ ಮಾಡ್ತು ಈಗ ನೀವು ಹಾಗೆ ನೀರು ಬಂದಿದೆ ಅಂತ ಗೊತ್ತಾಗ್ತಾರೆ ಸರಿ ಮಾಡ್ತೇವೆ ಆಯ್ತಾ ಯೋಚನೆ ಮಾಡ್ಬೇಡಿ ಎಂಚಿನ ಮಲ್ಪೋರ ಮತ್ತೆ ಇರ್ಲೊಂದಿ ತೂ ಓಡಿಸಿ ಏನ ಮಲ್ಪೋರ ತೂ ಓಡಿಸಿ ಮೇಡಮ್ ಈಚೆ ಬನ್ನಿ ನಿಮಗೆ ಅಜ್ಜಿ ಬೆಲೆ ಇವತ್ತು ಇಲ್ಲಿ ನಮ್ಮ ಕಾಪು ತಾಲೂಕಿನ ಪಾದೆಬೆಟ್ಟು ಗ್ರಾಮದ ಹೊಯ್ಗೆ ಗುಡ್ಡೆ ಎಂಬಲ್ಲಿ
ನೆರೆ ಆವರಿಸಿತ್ತು. ಇಲ್ಲಿ ಒಟ್ಟು ಸುಮಾರು 6 ಮನೆಗಳು ಅವರು ಈ ನೆರೆ ಹಾವಳಿಗೆ ತುತ್ತಾಗಿದ್ರು. ಮನೆ ಸುತ್ತ ನೀರು ತುಂಬಿಕೊಂಡು ಅವರಿಗೆ ಹೊರಗೆ ಬರದೇ ಇರುವಂತಹ ಒಂದು ಪರಿಸ್ಥಿತಿ ಇತ್ತು. ಇಂಥ ಸಂದರ್ಭದಲ್ಲಿ ತಾಲೂಕು ಆಡಳಿತಕ್ಕೆ ತಹಸೀಲ್ದಾರ್ ಕಚೇರಿಗೆ ಕರೆ ಬಂದಾಗ ನಾವು ತಕ್ಷಣವೇ ಇಲ್ಲಿ ಇದಕ್ಕೆ ಸ್ಪಂದಿಸಿ ನಮ್ಮ ಒಂದು ಸಿದ್ಧವಾಗಿದ್ದಂತಹ ಬೋಟ್ ಅನ್ನು ತಗೊಂಡು ಬಂದು ಈ 6 ಮನೆಯವ್ರನ್ನ ಇವತ್ತು ರಕ್ಷಣೆ ಮಾಡಿದ್ದೇವೆ. ಈ 6 ಮನೆಗಳವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಸುಮಾರು ಒಂದು 15 ಜನರನ್ನ ನಾವಿವತ್ತು ರಕ್ಷಣೆ ಮಾಡಿದ್ದೇವೆ. 3 ಸರ್ತಿ ಬೋಟ್ನಲ್ಲಿ ಅಲ್ಲಿಂದ ಇಲ್ಲಿಗೆ ಹೋಗಿ ಬಂದು ನಾವು ಆ 3 ಟ್ರಿಪ್ನಲ್ಲಿ ಒಟ್ಟು 15 ಜನರನ್ನ ರಕ್ಷಣೆ ಮಾಡಿ ಕೆಲವರು ಅವರ ಸಂಬಂಧಿಕರ ಮನೆಗೆ ಹೋಗ್ತೀವಿ ಅಂದರು, ಕೆಲವರು ಕಾಳಜಿ ಕೇಂದ್ರಕ್ಕೆ ಹೋಗ್ತೀವಿ ಅಂದರು. ಅವರಿಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ನಾವಿವತ್ತು ಇಲ್ಲಿಗೆ ಮಾಡಿಕೊಟ್ಟಿದ್ದೇವೆ. ಇಲ್ಲಿದ್ದಂಥ ಎಲ್ಲ ನೆರೆಹಾವಳಿಗೆ ತುತ್ತಾದಂಥ ಎಲ್ಲ ಜನರು ಕೂಡ ಈಗ ಸುರಕ್ಷಿತರಾಗಿದ್ದಾರೆ. ನಮ್ಮ ಕಾಪು ತಾಲೂಕು ಮತ್ತು ತಹಸೀಲ್ದಾರ್ ಕಚೇರಿ ಸದಾ ನಮ್ಮ ನೆರೆ ಸಂದರ್ಭಕ್ಕೆ ಯಾವಾಗಲೂ ಸದಾ ಸಿದ್ಧವಾಗಿದೆ. ಯಾವುದೇ ಒಂದು ಸಂದರ್ಭ ಬಂದರೂ ಕೂಡ ತಹಸೀಲ್ದಾರ್ ಕಚೇರಿಯ ಕಂಟ್ರೋಲ್ ರೂಮ್ಗೆ ತಾವು ಕರೆ ಮಾಡಿ ಸುರಕ್ಷತೆಯನ್ನು ತಾವು ಪಡ್ಕೊಳ್ಬೋದು. ತಾಲೂಕಿನಲ್ಲಿ ಇವತ್ತು ಪಾಂಗಾಳ ಗ್ರಾಮದಲ್ಲಿ ಕೂಡ ಸ್ವಲ್ಪ ನೆರೆ ಬಂದಂತಹ ಪ್ರದೇಶ ಪರಿಸ್ಥಿತಿ ಇತ್ತು. ಹಾಗೆ ಕಟಪಾಡಿ ಪ್ರದೇಶದಲ್ಲಿ ಕೂಡ ಸ್ವಲ್ಪ ನೆರೆ ಆವರಿಸಿತ್ತು. ಹಾಗೆ ಇಲ್ಲಿ ಪಾದೆಬೆಟ್ಟು ಗ್ರಾಮದಲ್ಲಿ ಕೂಡ ನೆರೆ ಆವರಿಸಿತ್ತು. ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಒಂದು ಸಿಬ್ಬಂದಿಯವರು ಮತ್ತು ಎಲ್ಲ ಒಂದು ಸಿಬ್ಬಂದಿಯವರು ಈ ಒಂದು ಇದಕ್ಕೆ ಸ್ಪಂದಿಸಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ಯುದ್ಧದೋಪಾದಿಯಲ್ಲಿ ಎಲ್ಲರನ್ನೂ ಕೂಡ ರಕ್ಷಿಸುವಂತಹ ಒಂದು ಕಾರ್ಯ ಇವತ್ತು ನಡೀತಾ ಇದೆ. ಈಗ ಗೃಹ ರಕ್ಷಕ ದಳ ಬಂದಿದೆ ಅಲ್ಲ, ಫೈರ್ ಬ್ರಿಗೇಡ್ ಬಂದಿದೆ, ಯಾವುದು ಇವತ್ತು ಗೃಹ ರಕ್ಷಕ ದಳದಂತಹ ಒಂದು ಸಿಬ್ಬಂದಿಯವರು ಇವತ್ತು ಇಲ್ಲಿ ಬಂದು ರಕ್ಷಣೆಯನ್ನು ಮಾಡಿದ್ದೇವೆ. ಥ್ಯಾಂಕ್ ಯು. ಕೇಂದ್ರವನ್ನು ನಮ್ಮದು ಒಟ್ಟು ಕಪ್ಪು ತಲಕದಲ್ಲಿ 30 ಗ್ರಾಮ ಇದೆ. 30 ಗ್ರಾಮಗಳಲ್ಲಿ ಕೂಡ 30 ಕಾಳಜಿ ಕೇಂದ್ರಗಳನ್ನು, ಹೆಚ್ಚಾಗಿ ನಾವು ಶಾಲೆಗಳನ್ನು ನಾವು ಕಾಳಜಿ ಕೇಂದ್ರಗಳನ್ನಾಗಿ ಮಾಡಿದ್ದೇವೆ. ಎಲ್ಲದೂ ಕೂಡ ಸರ್ವ ಸನ್ನದ್ಧವಾಗಿದೆ. ಆದರೆ ಹೆಚ್ಚು ಜನ ಕಾಳಜಿ ಕೇಂದ್ರಕ್ಕೆ ಬರೋದಕ್ಕೆ ಹೋಗ್ತಾ ಇಲ್ಲ, ಅವರ ಸಂಬಂಧಿಕರ ಮನೆಗೆ ಹೋಗಿ ನಾವು ನಿಲ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕಾಳಜಿ ಕೇಂದ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಕಾಳಜಿ ಮಾಡಲಿಕ್ಕೆ ಅಥವಾ ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ಕೂಡ ಎಲ್ಲ ಸಿದ್ಧತೆ ಆಗಿದೆ. ಸ್ಥಳಕ್ಕೆ ಹೋಗಿ ಅವರ ರಕ್ಷಣೆ ಮಾಡಿದ್ರಿ, ಏನನ್ನಿಸ್ತು ಮೇಡಮ್ ನಿಮಗೆ? ನಿಜವಾಗಿ ಅಲ್ಲಿ ಹೋಗಿ ಹೋದಾಗ ಅವ್ರ ಮನೆಯವರ ಒಂದು ಆತಂಕದ ಪರಿಸ್ಥಿತಿಯನ್ನು ನೋಡಿದಾಗ ನಿಜವಾಗ್ಲಿ ನಮಗೆ ಬೇಸರ ಆಯಿತು. ಕೆಲವೊಂದು ವ್ಯವಸ್ಥೆಯ ದೋಷಗಳಿಂದಾಗಿ ಕೂಡ ಈ ನೆರೆ ಕೃತಕ ನೆರೆ ಬಂದದ್ದು ಉಂಟು. ಈ ವ್ಯವಸ್ಥೆಯನ್ನು ನಾವು ಮೊದಲು ಸರಿ ಮಾಡಬೇಕು ಅಂತ ನನಗನ್ನಿಸ್ತು. ಆದರೆ ನಾನು ಮನೆಗೆ ಹೋದಾಗ ಕೆಲವರು ವಯಸ್ಸಾದವರಿದ್ರು, ತುಂಬ 85 ಮೀರಿದ ಒಬ್ಬರು ಅಜ್ಜಿ ಇದ್ದರು. ಅವರನ್ನು ನಾವು ನಡೆಸ್ಕೊಂಡು ಬರಲಿಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಅವರನ್ನು ಹಾಗೆ ಚೇರ್ ಮೇಲೇ ತಗೊಂಡು ಬಂದು ಬೋಟೊಳಗೆ ಆ ಚೇರನ್ನಲ್ಲೇ ಅವರನ್ನು ಕುಳ್ಳಿರಿಸಿದ್ವಿ. ಅವರ ಮುಖದಲ್ಲಿ ಕಾಣಿಸ್ತದಂಥ ಆತಂಕ ನೋಡಿ ನನಗೆ ನಿಜವಾಗ್ಲೂ ಬೇಸರ ಆಯಿತು. ಇಂಥದ್ದೊಂದು ಪರಿಸ್ಥಿತಿ ನಮ್ಮ ಕಾಪು ತಾಲೂಕಿನಲ್ಲಿ ಇದೆಯಲ್ಲ, ಇಂಥದ್ದೊಂದಕ್ಕೆ ನಾವು ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ನನಗೆ ಇವತ್ತು ಅನ್ನಿಸ್ತು. ಯಾಕಂದರೆ ಅಲ್ಲಿ ನಿಜವಾಗ್ಲೂ ಅಲ್ಲಿ ನೋಡಿದಾಗ ಪ್ರಾಣಿ ಪಕ್ಷಿಗಳು ಕೂಡ ಇತ್ತು. ಅಲ್ಲಿ ಅವರಲ್ಲಿ ಒಂದೆರಡು 3 ಬೆಕ್ಕುಗಳಿತ್ತು, ಹಾಗೆ ಕೋಳಿಗಳಿತ್ತು. ಅವರು ಅದನ್ನು ಕೂಡ ಅವರು ಬೋಟ್ನಲ್ಲಿ ತಗೊಂಡು ಬರುವಾಗ ನಿಜವಾಗ್ಲೂ ನನಗೆ ಅವರ ಕಾಳಜಿ, ಅವರ ಒಂದು ಬದುಕಿನ ಪ್ರೀತಿಯನ್ನು ನೋಡಿದಾಗ ತುಂಬ ನನಗೆ ಹೃದಯ ಉಕ್ಕಿ ಬಂತು. ಅಂಥವರಿಗೆ ಒಂದು ಶಾಶ್ವತ ಪರಿಹಾರವನ್ನು ನೀಡುವ ನಿಟ್ಟಿನಲ್ಲಿ ನಮ್ಮ ಒಂದು ಕಾಪು ತಾಲೂಕಿನ ಆಡಳಿತ ಮುಂದೆ ಸರ್ವಸನ್ನದ್ಧವಾಗತ್ತೆ. ಸಮಸ್ಯೆಗೆ ಮೂಲ ಕಾರಣ ಅಂದರೆ ವೈದ್ಯ ತೋಟ ಆಗಲಿ ಅಥವಾ ಎರ್ಮಾರ್ ಆಗಲಿ ಪಡುಬಿದ್ರಿಗೆ ಮೂಲ ಸಮಸ್ಯೆ ಅಂದರೆ ನಮ್ಮ ಕಲ್ಸಂಕದ ಕೆಳಗೆ ಯಾವುದೇ ನೀರು ಹೋಗೋದಿಲ್ಲ, ಯಾಕಂದರೆ ಉಳೆತ್ತಲಿಲ್ಲ. ಹಲವಾರು ವರ್ಷದ ಬೇಡಿಕೆ ಅದು ಉಳೆತ್ತುವುದು. ಆ ಉಳೆತ್ತುವ ಸಮಸ್ಯೆ ಹೋದರೆ ಒಂದು 5-6 ವರ್ಷದ ಒಂದು ಹಿಂದೆ ಸಹ ಒಂದು ಹುಡುಗಿ ಆ ಪಟ್ಲದಲ್ಲಿ ಬಿದ್ದು ಸತ್ತು ಹೋಗಿದೆ. ಇದಕ್ಕೆಲ್ಲ ಸಮಸ್ಯೆ ಮೂಲ ಅಂದರೆ ಆ ಎರ್ಮಾಲ್ ಕಲ್ಸಂಕದಲ್ಲಿ ಇಷ್ಟೋ ಸರಿ ಉಳೆತ್ತುವುದ್ರೆ ಅಲ್ಲಿ, ಯಾಕಂದರೆ ಅಲ್ಲಿ ಎಲ್ಲ ಜಾಗವೂ ಲೆವೆಲ್ ಆಗಿದೆ. ಆದರೆ ಈಚೆ ಜಾಗದಲ್ಲಿ ಏನಾಗ್ತದೆ ಅಂದರೆ ಕೆಲವರು ಜಾಗ ತಗೊಂಡು ಅದು ರಿಯಲ್ ಎಸ್ಟೇಟ್ ಉದ್ಯಮಿ ಹಾಕಿ ಅವರು ಸಹ ಲೆವೆಲ್ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿಗೆ ನೀರು ಜಾಸ್ತಿ ಆಗ್ತದೆ. ಇದು ಈಗದ ಸಮಸ್ಯೆ ಅಲ್ಲ, 10-40 ವರ್ಷದಿಂದ ಆದಂಥ ಸಮಸ್ಯೆ. ಜನಪ್ರತಿಗಳು ರಸ್ತೆ ಮಾಡಿದರು, ಕಲ್ಸಂಕ ಮಾಡಿದರು, ಎಲ್ಲ ಮಾಡಿದರು. ಆದರೆ ಇದಕ್ಕೆ ಸಮಸ್ಯೆಗೆ ಉತ್ತರ ಇಲ್ಲ. ಇದಕ್ಕೆ ನೀರು ಇಳಿಬೇಕಾದ್ರೆ ಇವತ್ತು ಈ ಸಲ ಹೆಚ್ಚಿನ ರೈತರಿಗೆ, ಕೆಲವರೇ ರೈತರು ಕೃಷಿ ಮಾಡೋದು, ಎಲ್ಲ ರೈತರ ಕೃಷಿ, ನಾನು ಸಹ ಕೃಷಿಗನೇ, ನಂದು ಸಹ ಗದ್ದೆ ಉಳ್ಳಿಕ್ಕಾಗಲಿಲ್ಲ. ಯಾಕೆಂದರೆ ನೀರು ಇಳಿಯಿರಲಿಲ್ಲ, ನೆರೆ ಬರ್ತದೆ ಸ್ವಲ್ಪ ಬಂದಗಳಿಗೆ. ಅದಕ್ಕಾಗಿ ಎರ್ಮಾಲ್ ಕಲ್ಸಂಕದ ಕೆಳಗೆ ಪರ್ಮನೆಂಟ್ ಆಗಿ ಉಳೆತ್ತುವಂಥ ಕೆಲಸ ಮಾಡಿದರೆ ಮಾತ್ರ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್, ಇಲ್ಲದಿದ್ದರೆ ಈ ಸಮಸ್ಯೆಗೆ ಉತ್ತರ ಇಲ್ಲ. ಪ್ರತಿ ವರ್ಷ ಮುಂದುವರಿಯುತ್ತದೆ, ಇದಕ್ಕೇನು ಹೇಳಲಿಕ್ಕಿಲ್ಲ. ಥ್ಯಾಂಕ್ ಯು.